ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿಗೆ ರೆಡಿ ಮಾಡ್ತಾಯಿದ್ದೆ. ನಾನು ಇವತ್ತಿನ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ನನ್ನ ವ್ಲಾಗಲ್ಲಿ ನಾನು ಇವತ್ತು ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ ಮಕ್ಕಳು ಸೌಂಡ್ ಬರ್ಬೋದು. ಇವತ್ತು ರಜೆ ಇರೋದ್ರಿಂದ ಮಕ್ಕಳು ಆಟ ಆಡ್ತಾರೆ, ಸೊ ಹಂಗಾಗಿ ಸ್ವಲ್ಪ ಸೌಂಡ್ ಬರ್ಬೋದು. ಅದಕ್ಕೆ ಫ್ರೆಂಡ್ಸ್, ಇವತ್ತು ನಾನು ಒಂದು ರೆಸಿಪಿನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನ್ನ ವ್ಲಾಗಲ್ಲಿ ನನಗೆ ತಿಳಿದಂತಹ ತಿಂಡಿಗಳು ಅಂದರೆ ಪಲಾವ್ ಆಗಿರ್ಬೋದು, ಮೆಂತ್ಯ ಬಾತ್ ಆಗಿರ್ಬೋದು, ಎಷ್ಟೊಂದು ರೆಸಿಪಿಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಆದರೆ ಪುದೀನ ಬಾತ್ ರೆಸಿಪಿನ ನಾನು ಶೇರ್ ಮಾಡಿಲ್ಲ. ಸೊ ಹಾಗಾಗಿ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಹಾಗಾಗಿ ಫಸ್ಟು ಕಾಫಿ ಕುಡಿದು ಆಮೇಲೆ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಕಾಫಿ ಕುಡಿತಾಯಿದ್ದೀನಿ. ಕಾಫಿ ಕುಡ್ದಾದ್ಮೇಲೆ ನಾನು ನನ್ನ ಮಗ ಇಬ್ಬರು ಪುದೀನ ಬಾತ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಈ ನಡುವೆ ಅಂತೂ ನಮ್ಮ ತೇಜು ಏಯ್ತ್ ಸ್ಟ್ಯಾಂಡರ್ಡಿಗೆ ಬಂದಮೇಲೆ ನನ್ನ ಫ್ರೆಂಡ್ ಥರ ಆಗ್ಬಿಟ್ಟಿದ್ದಾನೆ. ಯಾಕೆಂದರೆ ಅಡುಗೆ ಮನೆ ವಿಷಯದಲ್ಲೆಲ್ಲ ಅಮ್ಮ ನಾನು ಬರ್ತೀನಿ, ಏನು ಹೆಲ್ಪ್ ಮಾಡ್ಬೇಕು ಹೇಳಮ್ಮ, ನಾನು ಮಾಡ್ತೀನಿ ಅಂತ ಅಂತಿರ್ತಾನೆ. ಸೊ ಇಬ್ಬರು ಹಾಗೆ ಮಾತಾಡ್ಕೊಂಡು ಇಬ್ಬರು ತಿಂಡಿಗೆ ರೆಡಿ ಮಾಡ್ತಾ ಇರ್ತೀವಿ. ನಮ್ಮ ಚಿಕ್ಕವನು ಅಂತ ನಿಮಗೆ ಗೊತ್ತೇ ಇದೆ, ಸಿಕ್ಕಾಬಿಟ್ಟೆ ತೀಟೆ ಅವನು. ಅವನ ಪಡೆಗೆ ಅವ್ನು ತೀಟೆ ಮಾಡ್ತಿರ್ತಾನೆ, ನಮ್ಮ ಪಡೆಗೆ ನಾವು ಮಾತಾಡಿಕೊಂಡು ನಾವೆಲ್ಲ ರೆಡಿ ಮಾಡ್ಕೊತಿರ್ತೀವಿ. ಬೆಳಗ್ಗೆ ಹೊತ್ತಂತೂ ನಿಜವಾಗ್ಲೂ ಎಷ್ಟು ಸೆಕೆ ಆಗುತ್ತೆ ಅಂದರೆ ಸ್ಟೌ ಮುಂದೆ ನಿಂತ್ಕೊಳಕ್ಕೆ ಆಗೋಲ್ಲ, ಅಷ್ಟು ಸೆಕೆ ಆಗ್ತಾ ಇರುತ್ತೆ. ನಮಗಂತೂ ಇನ್ನೇನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು ತಿಂಡಿ ಅಡುಗೆ ಮಾಡಲೇಬೇಕು. ಹಂಗಾಗಿ ಸೊ ಸೆಕೆ ನಿರ್ವರ್ಸ್ಕೋತಾ ಇರಬೇಕು, ತಿಂಡಿ ಮಾಡ್ತಾ ಇರಬೇಕು. ಹಂಗಾಗ್ಬಿಟ್ಟಿದೆ ಈ ನಡುವೆ ಅಂತೂ. ಬನ್ನಿ ಇವಾಗ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಫಸ್ಟು ನಾನೊಂದು ಜಾರ್ಗೆ ಈರುಳ್ಳಿ, ಒಂದು ಈರುಳ್ಳಿ ಇಲ್ಲ ಅರ್ಧ ಈರುಳ್ಳಿ, ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಹಾಗೆ ಅದ್ರ ತಕ್ಕನ ನೀವು ಹಾಕೋಬೇಕು. ಸ್ವಲ್ಪ ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಪುದೀನ ಸ್ವಲ್ಪ ಜಾಸ್ತಿನೇ ಇರಬೇಕು ಪುದೀನ ಬಾತ್ಗೆ. ಹಾಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು ನೀವು, ಏಕೆಂದರೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳಿ ಹಾಕಿರ್ತೀವಲ್ವಾ, ಸೊ ಹಂಗಾಗಿ ಖಾರ ನೋಡಿಕೊಂಡು ನೀವು ಹಸಿರು ಮೆಣಸಿಗೆ ಹಾಕೋಬೇಕು. ಇಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ಇಷ್ಟು ನುಣ್ಣಗೆ ಆದರೆ ಸಾಕು. ನೆಕ್ಸ್ಟು ಕುಕ್ಕರಲ್ಲಿ, ನಿಮಗೆಲ್ಲ ಗೊತ್ತು ನಾನು ಕುಕ್ಕರಲ್ಲಿ ಕ್ಲೋಸ್ ಮಾಡಲ್ಲ, ಹಾಗೆ ಮಾಡ್ತೀನಿ ಅಂತಂದ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರ್ತೀನಿ ನಾನು, ಏಕೆಂದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ತುಪ್ಪ ಬೇಕಾದ್ರೆ ತುಪ್ಪನೂ ಆ್ಯಡ್ ಮಾಡ್ಕೋಬೋದು, ತುಪ್ಪ ಹಾಕಿದ್ರೆ ತುಂಬಾ ಒಳ್ಳೆಯದು. ಸೊ ಪಲಾವ್ ಎಲೆ, ಸ್ಟಾರ್ ಹೂವು, ಚಕ್ಕೆ, ಲವಂಗ, ನಾವು ಪಲಾವ್ಗೆ ಏನೇನು ನಾವು ಹಾಕ್ತೀವೋ ಅದೇ ಸೇಮ್ ಆ್ಯಸ್ ಇಟ್ ಈಸ್ ನಾವೆಲ್ಲನೂ ಹಾಕಬೇಕು. ಮೊಗ್ಗು, ನಾವು ಪಲಾವ್ಗೆ ಏನೇನು ಹಾಕ್ತೀವೋ ಅದನ್ನೆಲ್ಲ ನಾವು ಒಗ್ಗರಣೆಗೆ ಹಾಕೋಬೇಕು. ಸ್ವಲ್ಪ ಚಟಪಟ ಅಂದ ತಕ್ಷಣ ನಾನು ಹೋಮ್ ಕಾಳು ಕೂಡ ಆ್ಯಡ್ ಮಾಡ್ತೀನಿ. ನಾವು ಬಾತ್ ರೆಸಿಪಿಗೆ ಎಲ್ಲದಕ್ಕೂ ನಾನು ಹೋಮ್ ಕಾಳು ಆ್ಯಡ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪದು, ಚಿಕ್ಕದಾದರೆ ಎರಡು. ಸ್ವಲ್ಪ ಫ್ರೈ ಆಗಬೇಕು, ಅದು ಕೆಂಪಿಗೆ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಟೊಮೆಟೊ, ನಾನು ಟೊಮೆಟೊ ಎರಡು ತೊಗೊಂಡಿದ್ದೀನಿ, ಅದು ಕೂಡ ಫ್ರೈ ಆಗಬೇಕು. ಸ್ವಲ್ಪ ಬೇಗ ಫ್ರೈ ಆಗೋದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೋದು. ಅದು ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ನಾನು ಜಾಸ್ತಿನೇ ಯೂಸ್ ಮಾಡ್ತೀನಿ, ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಅರಿಶಿನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಅಂತ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು. ಹಾಗೆ ಧನಿಯಾ ಪುಡಿ, ನಾನು ಎರಡೇ ಯೂಸ್ ಮಾಡ್ತಿರೋದು ಒಗ್ಗರಣೆಗೆ, ಧನಿಯಾ ಪುಡಿ ಮತ್ತು ಅರಿಶಿನ ಎರಡೇ ನಾನು ಯೂಸ್ ಮಾಡಿದ್ದು ಒಗ್ಗರಣೆಗೆ. ಹಾಗೆ ರುಬ್ಬಿರೋ ಅದು ಸ್ವಲ್ಪ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ವಾ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡಬೇಕು. ಒಂದು 5 ನಿಮಿಷ ಫ್ರೈ ಆಗಬೇಕು, ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋದ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕದು. ಅದು ಫ್ರೈ ಆದಮೇಲೆ ನಾವು ಅಕ್ಕಿ, ಸೋನು ಮೊಸರಿ ಅಕ್ಕಿ ಆಗಿರ್ಬೋದು ಅಥವಾ ಬಾಸುಮತಿ ಅಕ್ಕಿ ಅಂತಾರೆ, ಅದು ನಿಮ್ಗೆ ಇಷ್ಟ ಬಂದಿದ್ದ ಅಕ್ಕಿನ ನೀವು ಹಾಕೋಬೋದು. ನಾನು 2-3 ಸರಿ ಅದನ್ನು ವಾಶ್ ಮಾಡಿ ನಾನು ಅಕ್ಕಿನ ಹಾಕಿ ಅದನ್ನು ಕೂಡ ಒಂದು ಸರಿ ನಾನು ಸುಮ್ಮನೆ ಹಾಗೆ ಕೈ ಆಡ್ಕೋತೀನಿ. ಆಮೇಲೆ ನೀರು ಹಾಕಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕೋಬೇಕು. ಆ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ನೀರು ಹಾಕ್ಬಿಟ್ಟು ಎಲ್ಲ ಕೈ ಆಡಬೇಕು.
ಕೈಯಾಡಾದಮೇಲೆ ಅದು ಕುದಿಯಕ್ಕೆ ಬಿಡಬೇಕು, ಅದು ಚೆನ್ನಾಗಿ ಕುದಿಬೇಕು. ಕುದ್ದಿದಾದಮೇಲೆ ನೀವು ಸ್ವಲ್ಪ ಟೇಸ್ಟ್ ನೋಡ್ಕೋಬೋದು ರುಚಿ ಹೇಗಿರುತ್ತೆ ಅಂತಂದ್ಬಿಟ್ಟು. ನಾವು ಏನೇ ಸರಿ ಮಾಡಬೇಕಾದ್ರೂ ಅಷ್ಟೇ, ಈ ಟೈಮಲ್ಲಿ ನೀರು ಕುದಿಯುತ್ತಲ್ಲ ಆ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನಾವು ಆವಾಗಲೇ ನೋಡಿಕೊಂಡು ಸರಿ ಮಾಡಿಕೊಂಡು ಆವಾಗ ನಾನು ಪ್ಲೇಟ್ನ ಕ್ಲೋಸ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಇದು ಮೊಸರು ಬಜ್ಜಿ. ಮೊಸರು ಬಜ್ಜಿ ಅಂತಾರೆ, ರೈತ ಅಂತಾರೆ, ಏನಾದರೂ ಕರಿಬೋದು. ಇದಕ್ಕೆ ನಾನು ಏನು ಮಾಡಿದೆ ಅಂದರೆ ಈರುಳ್ಳಿ, ಟೊಮೆಟೊ, ಉಪ್ಪು ಮತ್ತು ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಮೊಸರು. ನಾನು ಮೊಸರಿಗೆ ನಾನು ನೀರು ಹಾಕೋದಿಲ್ಲ, ಯಾವಾಗಲೂ ಅಷ್ಟೇ ನಾನು ನೀರು ಹಾಕೋದಿಲ್ಲ. ಏಕೆಂದರೆ ಸೌತೆಕಾಯಲ್ಲಿ ನೀರು ಬಿಟ್ಕೊಳುತ್ತೆ ಮತ್ತು ಈರುಳ್ಳಿ ಕೂಡ ನೀರು ಬಿಟ್ಕೊಳುತ್ತೆ. ಹಂಗಾಗಿ ನಾನು ಏನು ಮಾಡ್ತೀನಿ, ಗಟ್ಟಿ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಟ್ರೆ ನಾವು ಅದು ತಿಂಡಿ ತಿನ್ನೋ ಟೈಮಲ್ಲಿ ಅದು ಕರೆಕ್ಟಾಗಿ ಮಿಕ್ಸ್ ಆಗಿರುತ್ತೆ, ನೀರು ಹಾಕೋದೇ ಬೇಡ. ಸೊ ಹಂಗಾಗಿ ಅದೆಲ್ಲ ನೀರು ಬಿಟ್ಕೊಂಡಿರುತ್ತೆ. ಸೊ ಇವಾಗ ರೈತನೂ ರೆಡಿ ಆಯಿತು ನೋಡಿ. ಇಷ್ಟು ಪ್ರಮಾಣ ಇರಬೇಕು, ಜಾಸ್ತಿ ನೀರು ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಇವಾಗ ರೆಡಿ ಆಯಿತು, ಪುದೀನ ಬಾತ್ ರೆಡಿಯಾಗಿದೆ. ನಾನು ಕ್ಯಾಮ್ರಾದಲ್ಲಿ ಅದು ಬಿಸಿಗೆ ಆ ಥರ ಆಯಿತು. ನೆಕ್ಸ್ಟ್ ಇವಾಗ ಏನಿದ್ರು ತಿನ್ನೋದು ಅಷ್ಟೇ. ಇಷ್ಟು ಈಸಿ ಅಲ್ವಾ ಪುದೀನ ಬಾತ್ ಮಾಡೋದು? ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ನಾನು ತೋರಿಸಿರೋದು ಅರ್ಥ ಆಯಿತು ಅನ್ಕೋತೀನಿ. ನಾವು ಸೌತೆಕಾಯಿ ಕೂಡ ಸೈಡಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಸೌತೆಕಾಯಿ ಕೂಡ ನಾವು ಇಟ್ಕೊತೀನಿ ನಾನೆಲ್ಲ ಬಾತ್ಗೂ ಅಷ್ಟೇ. ಓಕೆ ಫ್ರೆಂಡ್ಸ್, ಅಲ್ಲಿ ಬೆಳಗ್ಗೆ ನಾನು ಅಷ್ಟೇ ನಾನು ವಿಡಿಯೋ ಮಾಡೋಕ್ಕಾಗಿದ್ದು. ನೆಕ್ಸ್ಟ್ ಸಂಜೆ ನಾನು ನನ್ನ ತಂಗಿ ಮನೆಗೆ ಹೋದೆ, ನಮ್ಮ ಮೈದ ಬಂದು ನನ್ನ ಕರ್ಕೊಂಡು ಹೋದರು. ನಮ್ಮಮ್ಮ ಅಂತೂ ಮುಂಚೆನೇ ಹೋಗಿದ್ರು ಅವ್ರ ಮನೆಗೆ. ಏನಕ್ಕೆ ಹೋಗಿದ್ದು ಅಂತ ಅಂದರೆ ತಿಂಡಿಗಳು ಮಾಡೋದಕ್ಕೆ, ಕರ್ಜಿಕಾಯಿ, ರವೆ ಉಂಡೆ ಮತ್ತು ಕೊಬ್ಬರಿ ಮಿಠಾಯಿ. ಕೊಬ್ಬರಿ ನಾನು ನಮ್ಮ ತಂಗಿ ಮನೆಗಾಗಿರ್ಬೋದು, ಎಲ್ಲೇ ಹೋಗಿದ್ರು ಅಷ್ಟೇ, ಮೇಯ್ನ್ ನನ್ನ ತಂಗಿ ಮನೆಗೆ ಹೋದರೆ ಏನೇನು ತಿಂಡಿ ಮಾಡಿದಾಳೆ, ಏನೇನು ಅಡುಗೆ ಮಾಡಿದಾಳೆ ಅಂತ ಫಸ್ಟ್ ನಾನು ನೋಡೋದೆ ಅಡುಗೆ ಮನೆ. ಹೋಗಿ ನೋಡಿದೆ, ಸಾರು ಕುದಿಯೋಕ್ಕಿಟ್ಟಿದ್ಲು, ಆ ಕಡೆ ಎಲ್ಲ ಒಂದೊಂದು ಇಟ್ಟಿದ್ಲು, ಅನ್ನಕ್ಕಿಟ್ಟಿದ್ಲು ಅಂದ್ಕೊತೀನಿ. ಅದಾದಮೇಲೆ ನಮ್ಮಮ್ಮ ಆಲ್ರೆಡಿ ನಮ್ಮ ಅಪ್ಪಾಜಿ ಬಂದು ಕೊಬ್ಬರಿ ಮಿಠಾಯಿ ಮಾಡಿಕೊಟ್ಟು ಹೋಗಿದ್ರು. ನೆಕ್ಸ್ಟ್ ಏನಿದ್ರು, ನೆಕ್ಸ್ಟು ನಾನು ಬಂದಮೇಲೆ ನಮ್ಮಮ್ಮ ಕರ್ಜಿಕಾಯಿಗೆಲ್ಲ ರೆಡಿ ಮಾಡಿಟ್ಟಿದ್ರು, ನಾನು ಬಂದು ಹರ್ಕೊಡ್ತೀನಿ ಅಂತ ಹೇಳಿದೆ. ಸೊ ನಾನು ಹರ್ಕೊಡ್ತಾ ಇದ್ದೀನಿ. ಹರ್ಕೊಡೋ ಟೈಮಲ್ಲಿ ಗ್ಯಾಸ್ ಖಾಲಿ ಆಗೋಯಿತು. ಸೊ ಗ್ಯಾಸ್ ಖಾಲಿ ಆದಮೇಲೆ ಇನ್ನೇನು ಮಾಡೋದು, ಸಂಜೆ ಆಗೋಗಿತ್ತು ಆಲ್ರೆಡಿ, ಸಂಜೆ ಅಲ್ಲ ರಾತ್ರಿನೇ ಆಗೋಗ್ಬಿಟ್ಟಿತ್ತು, 8:30 ಆಗಿತ್ತು ಅಂದ್ಕೊತೀನಿ. ಮುಂಚೆನೇ ಆಗಿದ್ದರೆ ನಮಗೆ ಸಿಲಿಂಡ್ರ್ ಕೊಡೋರು ಪರಿಚಯ ಇದ್ದರು, ಸೊ ಅವ್ರಿಗೆ ಹೇಳಿದ್ರೆ ತಂದುಕೊಡ್ತಿದ್ರು. ಈಗ ಏನೂ ಮಾಡೋಕ್ಕಾಗಲ್ಲ, ರಾತ್ರಿ ಆಗಿದೆ. ಸೊ ಹಾಗಾಗಿ ಏನೂ ಅಡ್ಜಸ್ಟ್ ಮಾಡಿ ನನ್ನ ತಮ್ಮನ ಕೈಲಿ ಈ ಥರ ಚಿಕ್ಕ ಗ್ಯಾಸ್ನ ಅವಳು ತರಿಸ್ಕೊಂಡ್ಳು. ಈಗ ಮಾಡಲೇಬೇಕು, ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೀವಲ್ವಾ, ಸೊ ಹಾಗೆ ಇಟ್ಟರೆ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಈಗ ಅದನ್ನು ರೆಡಿ ಮಾಡಿಕೊಡ್ಲು. ಇವಾಗ ಎಣ್ಣೆಗೆ ಇಡ್ತಾ ಇದ್ದೀವಿ. ಈಗ ನಾನಂತೂ ಬೇಗ 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 ಹರಿದು ಕೊಡ್ತಾ ಇದ್ದೆ, ಏಕೆಂದರೆ ಬಿಸಿಲಿಗೆ ಅದೊಂಥರ ಆ ಕಾವಿಗೆ, ಬಿಸಿಲಿಲ್ಲ ಅಂದ್ರೂ ಕೂಡ ಆ ಬಿಸಿಗೆ, ಮನೇಲಿರೋ ಬಿಸಿಗೆನೇ ಅದು ಒಣಗೋಗ್ಬಿಡುತ್ತೆ. ಹಂಗಾಗಿ ಸೊ ಬೇಗ ಬೇಗ ಹರಿದು ಎಲ್ಲ ಕೊಡ್ತಾ ಇದ್ದೆ, ಎಲ್ಲ ಮುಚ್ಚಿ ರೆಡಿ ಮಾಡಿ ಕೊಡ್ತಾ ಇದ್ದೆ ನಮ್ಮಮ್ಮಗೆ. ನಾನು ಹೇಳಿದ್ನಲ್ಲ ಆವಾಗಲೇ, ನಮ್ಮ ಅಪ್ಪಾಜಿ ಬಂದು ಬೆಳಗ್ಗೆನೇ ಬಂದು ಕೊಬ್ಬರಿ ಮಿಠಾಯಿ ಮಾಡಿಕೊಟ್ಟು ಹೋಗಿದ್ರು. ಸೊ ಇನ್ನೆರಡು ಐಟಮ್ ಇತ್ತು ಮಾಡೋದು, ಕರ್ಜಿಕಾಯಿ ಮತ್ತು ರವೆ ಉಂಡೆ. ಸೊ ರವೆ ಉಂಡೆನ ಆಮೇಲೆ ಮಾಡ್ತೀನಿ ಅಂತ ಅಂದರು. ಸೊ ನಾನು ಕರ್ಜಿಕಾಯಿ ನಾನು ರೆಡಿ ಮಾಡ್ತಾ ಇದ್ದೆ.
ನನ್ನ ಕರ್ಜಿಕ ಕೆಲಸ ಅಂತೂ ಮುಕ್ಕಾಲ್ಬಾಗ ಮುಗಿತಾ ಬಂತು. ಅಷ್ಟರಲ್ಲಿ ನಮ್ಮ ಸುನೀತಾ ಆಂಟಿನೂ ನಮ್ಮ ಚಿಕ್ಕಪ್ಪನೂ ಬಂದರು, ಅವ್ರ ಜೊತೆಗೆ ಓನರ್ ಮಗಳು ಕೂಡ ಬಂದಿತ್ತು. ಹಿಂಗೆ ಮಾತಾಡ್ತಾ ಕೂತ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಕೆಲಸನೂ ಮಾಡ್ತಾ ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಪತಿಯವರು ಬಂದರು. ಅವರು ಅಲ್ಲಿ ಊಟ ಮಾಡಿ ಅಂದರೆ ಇಲ್ಲ ನನ್ನ ಮನೇಲೆ ಊಟ ಮಾಡ್ತೀನಿ ಅಂದರು. ಟೈಮ್ ಆಲ್ರೆಡಿ 10:11 ಆಗೋಗ್ಬಿಟ್ಟಿತ್ತು. ಅವ್ರಿಗೆ ನಾನು ಚಪಾತಿ ರೆಡಿ ಮಾಡಿಬಿಟ್ಟು ಬಂದಿದ್ದೆ ಮನೇಲಿ, ಅವ್ರಿಗೆ ಚಪಾತಿ ಇಷ್ಟ, ಹಂಗಾಗಿ ಅವರು ಅಲ್ಲಿ ಊಟ ಮಾಡಲಿಲ್ಲ. ಅಷ್ಟರಲ್ಲಿ ಸರಿ ಅಂತಂದ್ಬಿಟ್ಟು ನನ್ನ ಕೆಲಸ ಮುಗೀತು ಅಂತ ನಾನು ಎದ್ದು ಹೊರಟೆ. ನಮ್ಮ ಅಮ್ಮನೂ ಮತ್ತು ನಮ್ಮ ಆಂಟಿನೂ ರವೆ ಉಂಡೆ ಮಾಡೋಕ್ಕೆ ರೆಡಿ ಮಾಡಿದ್ರು. ಇನ್ನೇನು ರವೆ ಉಂಡೆ ಬೇಗ ಆಗುತ್ತಲ್ವಾ, ಹಂಗಂತಂದ್ಬಿಟ್ಟು ಅವರು ಕೂಡ ರೆಡಿ ಮಾಡಿಕೊಂಡ್ರು. ಸರಿ ನಾನು ವಾಣಿ ನಾನು ಹೊಡ್ತೀನಿ ಕಣೆ ಅಂತಂದ್ಬಿಟ್ಟು ನಾನು ಹೊಡ್ತಾ ಇದ್ದೆ. ನಮ್ಮಮ್ಮ ಟೇಸ್ಟಿಗಾದರೂ ತೊಗೊಂಡೋಗು ಅಂತಂದ್ಬಿಟ್ಟು 2-3 ಕರ್ಜಿಕಾಯಿನೂ ಮತ್ತು ರವೆ ಉಂಡೆನೂ ಕೊಬ್ಬರಿ ಮಿಠಾಯಿ ಸೊ ಸ್ವಲ್ಪ ಕೊಟ್ಟರು. ಹಾಗಾಗಿ ಹೊಳ್ಬೇಕಾದ್ರೆ ನಮ್ಮ ಪತಿಯವ್ರು ಯಾವಾಗಲೂ ಅಷ್ಟೇ, ನಮ್ಮ ಚಿನ್ನಮ್ಮನ ಅಳಿಸಿ ಅವಳನ್ನ ಕಚ್ಚಿನೇ ಹೊಳ್ಡೋದು. ಅವಳಂತೂ ನಮ್ಮ ಪತಿಯವ್ರನ್ನ ಭಾವ ಭಾವ ಅಂತ ಕರೀತಾಳೆ. ಈಗೇನೋ ಹೊಸ ಹೆಸರಿಕ್ಕಿದ್ದಾಳಂತೆ ಪತಿ ಭಾವ ಅಂತಂದ್ಬಿಟ್ಟು. ಅವಳು ಈಗೀಗ ಒಂದೊಂದೇ ಮಾತು ಚೆನ್ನಾಗಿ ಬರುತ್ತೆ. ಅವಳು ಏನು, ನಾವು ಕೂಡ ಹೊರಟ್ವಿ ನಮ್ಮ ತಂಗಿ ಮನೆಯಿಂದ. ಆಲ್ರೆಡಿ ಟೈಮ್ 11:00 ಆಗಿತ್ತು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ.